ನಾನು ಇಷ್ಟೇ, ನಾನು ಹೀಗೆ, ಇದು ನನ್ನಿಂದ ಆಗಲ್ಲ, ನಾನು ಸಿಗರೆಟ್ ಸೇದೇ ಸೇರ್ತೀನಿ, ನಾನು ಕುಡದೇ ಕುಡಿತೀನಿ, ನಾನು ಹೀಗೇ ಇರ್ತೀನಿ, ನನ್ನ ಲೈಫ್ ಇಷ್ಟೇ ಇದೆ, ನನಗೆ ಅದನ್ನು ಮಾಡಲಿಕ್ಕಾಗಲ್ಲ, ಅದನ್ನು ಮಾಡಲಿಕ್ಕೆ ಬೇರೆ ಎಕ್ಸ್ಟ್ರಾ ಕ್ವಾಲಿಫಿಕೇಶನ್ ಇರಬೇಕು, ನಮ್ಮ ಕೈಯಿಂದ ಅದು ಯಾವತ್ತೂ ಆಗಲ್ಲ ಅನ್ನೋ ಭಾವನೆ ಅವನನ್ನು ಬಂಧಿಸುತ್ತೆ. ಹೀ ವಿಲ್ ಬಿಕಮ್ ಪ್ರಿಸನರ್ ಆಫ್ ಹಿಸ್ ಓನ್ ಲಿಮಿಟೇಷನ್ಸ್. ನಾನು ಕೂಡ ಸಪೋಸ್ ನಾನೇ ಅನ್ಕಂಡೆ ಅನ್ಕೋ, ಇಲ್ಲ ನಾನು ಹೀಗೆ, ನಾನಿಷ್ಟೇ, ನಾನು IPS ಮಾತ್ರ, ನಾನು SP ಮಾತ್ರ, ನಾನೊಬ್ಬ ಪೊಲೀಸ್ ಅಧಿಕಾರಿ ಮಾತ್ರ, ನನ್ನಿಂದ ಇದು ಆಗಲ್ಲ, ಅವ್ರಿಗೆ ನನಗೆ ಸಹಾಯ ಮಾಡಲಿಕ್ಕಾಗಲ್ಲ ಅಂತಂದರೆ ಏನು ಮಾಡಲಿಕ್ಕಾಗಲ್ವೋ ಮಾಡಲಿಕ್ಕಾಗಲ್ಲ ಅಂತ ಹೇಳಲಿಕ್ಕೆ ಕಾರಣವನ್ನು ಹುಡುಕ್ತೀವಿ ನಾವು. ಅದೇ ನಾವು ಒಂದು ವೇಳೆ ಇಲ್ಲ, ಐ ಕ್ಯಾನ್ ಡೂ ದ್ಯಾಟ್, ನಾನು ಮಾಡಬಲ್ಲೆ, ನನಗೂ ಸಾಧ್ಯ, ನನಗೆ ಯಾಕಾಗಲ್ಲ, ಈ ಲಿಮಿಟೇಷನ್ಸಿಂದ ನಾನು ಹೊರಬರಬಲ್ಲೆ ಅನ್ನೋ ಭಾವನೆ ಬಂತು ಅಂತಂದರೆ ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ, ಎಲ್ಲಿ ಮನಸ್ಸಿದೆಯೋ ಅಲ್ಲಿ ಮಾರ್ಗ ಇದೆ ಅನ್ನುವಂತೆ ನಾವು ಹಾದಿಯನ್ನು ಹುಡುಕ್ತೀವಿ. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ವಿ ಆರ್ ದ ರಿಸಲ್ಟ್ ಆಫ್ ಅವರ್ ಥಾಟ್ಸ್, ನಾವು ನಮ್ಮ ಆಲೋಚನೆಯ ಪ್ರತಿಫಲ ಅಂತ. ಸೊ ಆದ್ದರಿಂದ ಬ್ರೇಕಿಂಗ್ ದ ಲಿಮಿಟೇಷನ್ಸ್ ಆಫ್ ಅವರ್ ಲಿಮಿಟೇಷನ್ಸ್ ಅನ್ನೋದು ನಮ್ಮನ್ನೇ ನಿರ್ಧಾರಗೊಳ್ಳುತ್ತೆ ಹೊರತು ಯಾವುದೋ ಒಂದು ಪರಕೀಯ ಶಕ್ತಿ, ಹೊರಗಡೆಯಿಂದ ಶಕ್ತಿ ಬಂದು ನಮಗೆ ಸಹಾಯ ಮಾಡುತ್ತೆ ಅನ್ನೋದು ಅದು ನನಗನಿಸಿದ ಮಟ್ಟಿಗೆ ಕೈಲಾಗದವರ ಲಕ್ಷಣ. ಗಾಡ್ ಫಾರ್ಚುನ್ ಫೇವರ್ಸ್ ದ ಬ್ರೇವ್, ಅದೃಷ್ಟ ಅನ್ನೋದು ಶೂರರನ್ನ ಮಾತ್ರ ಬೆಂಬಲಿಸುತ್ತೆ, ಅಶೂರರನ್ನ ಅಶಕ್ತರನ್ನ ಅಲ್ಲ. ಹಾಗೆ ದೇವರು ಅಂತ ಇದಾನೆ, ಒಂದು ಶಕ್ತಿ ಇದೆ ಅನ್ನೋದಾದರೂ ಕೂಡ ಅದೂ ಕೂಡ ಇಷ್ಟಪಡುವುದು ಪ್ರೀತಿಸುವುದು ಶೂರನನ್ನೇ ಹೊರತು ಧೀರನನ್ನೇ ಹೊರತು ಅಶಕ್ತರನ್ನಲ್ಲ. ಸೊ ಆದ್ದರಿಂದ ಬಟ್ ಫ್ಯೂ ಲಿಮಿಟೇಷನ್ಸ್ ಆರ್ ಓಕೆ, ಕೆಲವೊಂದಿಷ್ಟು ಬಲಹೀನತೆಗಳಿರುತ್ತೆ. ಉದಾಹರಣೆಗೆ ಕರ್ಣನಿಗಿದ್ದ ಬಲಹೀನತೆ, ಅವನು ಬಲಹೀನತೆ ಏನಂದರೆ ಅವನ ದಾನ, ಅವನು ಬಲಹೀನತೆ. ಬಟ್ ಅವನು ಇತಿಹಾಸದಲ್ಲಿ ಗುರುತಿಸಲ್ಪಡುವುದೇ ಆ ಬಲಹೀನತೆಯಿಂದ, ದಾನವೀರ ಶೂರ ಕರ್ಣ. ಅವನವತ್ತು ಕರ್ಣ ಕವಚಗಳನ್ನು ಕೊಡದೆ ಹೋಗಿದ್ರೆ, ತಾಯಿಗೆ ಒಂದು ವರ ತೊಟ್ಟ ಬಾಣವನ್ನು ತೊಡಲಾರೆ ಅಂತ ಹೇಳದೆ ಹೋಗಿದ್ರೆ, ಕರ್ಣನನ್ನು ಯಾವ ರೀತಿ ನಾವು ಇವತ್ತು ಆರಾಧಿಸ್ತೀವೋ ನೋಡುತ್ತೀವೋ ಅದು ಉಳಿತಿರಲಿಲ್ಲ. ಇಂಥ ಬಲಹೀನತೆಗಳು ಒಪ್ಪಿಕೊಳ್ಳಬಹುದಾದ ಮೆಚ್ಚಬಹುದಾದ ಬಲಹೀನತೆಗಳು, ಇಟ್ಸ್ ಓಕೆ. ಅಂಥ ಬಲಹೀನತೆ ಇದ್ರೂ ಕೂಡ ಅದನ್ನು ನಾವು ಪ್ರೀತಿಸಬಹುದು. ಉದಾಹರಣೆಗೆ ನಾನು ತುಂಬ ಎಮೋಷ್ನಲ್, ಐ ಲವ್ ಇಟ್ ಮೈ ವೀಕ್ನೆಸ್. ಆ ಎಮೋ ಭಾವನೆಗಳಿಲ್ಲದೆ ಹೋದರೆ, ಸ್ಪಂದನಾ ಗುಣ ಇಲ್ಲದೆ ಹೋದರೆ ನೂರಾರು ಜನರಿಗೆ ನಾನು ಓಕೆ ಆಯಿತು ಅಂದ್ಬಿಟ್ರೆ, ನನಗಿದು ಬರಲ್ಲ ಅಂತ ಕಳಿಸ್ಬಿಟ್ರೆ, ಒಬ್ಬ ವ್ಯಕ್ತಿ ನಮ್ಮ ಹತ್ರ ರಕ್ಷಣೆ ಕೋರಿ ಬರ್ತಿದ್ದಾನೆ ಅಂತಂದರೆ ಅವನಿಗೆ ನಂಬಿಕೆ ಇದೆ ಇಲ್ಲಿ ಹೋದರೆ ನನಗೆ ನ್ಯಾಯ ಸಿಗುತ್ತೆ ಅನ್ನೋದು. ಅದನ್ನು ನಾನು ಆ ಲಿಮಿಟೇಷನ್ನ ಕಾರಣದಿಂದ ಹೊರ ಕಳಿಸಬಾರ್ದು. ಐ ಶುಡ್ ಫೈಂಡ್ ಅ ವೇ ಟು ಹೆಲ್ಪ್ ಹಿಮ್. ಸೊ ಆದ್ದರಿಂದ ನಮ್ಮಿಂದ, ನಮ್ಮ ಬಲಹೀನತೆಯಿಂದ ಹೊರಬರುವುದು ನಮ್ಮ ಕೈಯಲ್ಲೇ ಇದೆ. ಬರಬಹುದು, ಬಂದಿದ್ದಾರೆ, ಬರುತ್ತಾರೆ ಅಷ್ಟೇ.